ಬಾನದಾರಿಯಲ್ಲಿ ಹೆಸರೇ ಎಷ್ಟು ಸೊಗಸಾಗಿಟ್ಟಿದ್ದಾರೆ ಅಂತಂದರೆ ಬರೀ ಸೌಂಡಿಂಗ್ ಮಾತ್ರ ಅಲ್ಲ, ಈ ಸಿನಿಮಾ ಹೇಳೋ ವಿಚಾರನ ಶೀರ್ಷಿಕೆಯ ಜೊತೆಗೇ ಅದನ್ನು ಕನೆಕ್ಟ್ ಮಾಡುವಂಥ ವಿಚಾರ ಇದೆಯಲ್ಲ, ಇದು ಈ ಟೀಮ್ಗೆ ಸಲ್ಲಬೇಕಾದಂಥ ಕ್ರೆಡಿಟ್ಸು. ಯಾಕಂತಂದರೆ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ನು ಈ ಟೀಮಿನ ಜೊತೆಯಲ್ಲಿ ಪ್ರತಿ ಸಲನೂ ಕೂಡ. ಯಾಕಂದರೆ ಒಂದು ಇಂಡಸ್ಟ್ರಿಯಲ್ಲಿ ಕೆಲವು ಕಾಂಬಿನೇಷನ್ಸ್ನ ನಾವು ಯಾವತ್ತೂ ಕೂಡ ತುಂಬಾ ಕಾತುರದಿಂದ ನೋಡುವಂಥ ಕಾಂಬಿನೇಷನ್ನು. ಅದರಲ್ಲಿ ಒಂದು ಪ್ರೀತಮ್ ಗುಬ್ಬಿಯವರು ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೂ ಯಾವಾಗ್ಲೂ ಕೂಡ ಪ್ರತಿ ಒಂದು ಸಿನಿಮಾದಲ್ಲೂ ಒಂದು ಮಾರ್ಕನ್ನು ಸೆಟ್ ಮಾಡುತ್ತೆ, ಮತ್ತು ಆ ಮಾರ್ಕ್ಗಿಂತ ಹೆಚ್ಚು ಮುಟ್ಟುವಂಥದ್ದು ಈ ತಂಡ ಮಾಡ್ತಾನೇ ಇರುತ್ತೆ. ನನಗೆ ಭಾಳ ಖುಷಿಯಾಗಿದ್ದೇನು ಅಂತಂತಂದರೆ ಇದನ್ನು ಒಂದು ಸಿನಿಮಾ ಅಂತ ಒಳಗಡೆ ಹೋಗಿ ಒಂದು ಟ್ರಾವೆಲ್ ಮಾಡಿಸ್ತಾರೆ ನಮ್ಮನ್ನು, ಬದುಕಿನ ಟ್ರಾವೆಲ್ ಆಗುತ್ತೆ ಇಲ್ಲಿ, ಕ್ಯಾರೆಕ್ಟರ್ಗಳ ಟ್ರಾವೆಲ್ಲೂ ಆಗುತ್ತೆ, ಒಂದು ಊರಿಂದ ಒಂದು ಊರು, ಒಂದು ದೇಶದಿಂದ ಒಂದು ದೇಶ ಈ ಟ್ರಾವೆಲ್ಲೂ ಆಗುತ್ತೆ. ಎಷ್ಟು ಚೆಂದ ಕನೆಕ್ಟ್ ಮಾಡಿದ್ದಾರೆ ಅಂತಂತಂದರೆ ಕೀನ್ಯಾ ಅನ್ನುವ ಒಂದು ಅದ್ಭುತವಾದಂಥ ಒಂದು ಕಂಟ್ರಿನ ಎಷ್ಟು ಚೆಂದ ಸೆರೆ ಹಿಡಿದಿದ್ದಾರೆ ಅಂತಂದರೆ, ನನಗೆ ಗೊತ್ತಿರೋಂಗೆ ಲವ್ ಅಂತನ್ನೋ ವಿಚಾರನ ಕೀನ್ಯಾ ನಮ್ಮೆಲ್ಲರಿಗೂ ಲವ್ವಿನ ವಿಚಾರ ಅಂದರೆ ಪ್ರಕೃತಿಯ ವಿಚಾರಕ್ಕೆ ನಮ್ಮೆಲ್ಲರಿಗೂ ಗೊತ್ತಿರೋವಂಥದ್ದು ಪ್ರೀತಿ ಅನ್ನೋದೇ ಪ್ರಕೃತಿ ಅನ್ನೋದನ್ನು ಎಷ್ಟು ಚೆಂದ ಇದನ್ನು ಹೆಣೆದಿದ್ದಾರೆ ಅಂತಂದರೆ ಅಷ್ಟು ಚೆಂದ ಹೆಣೆದಿದ್ದಾರೆ. ಗಣೇಶ್ ಅವರ ಅಭಿನಯವನ್ನು ನಾನು ನಿಜಕ್ಕೂ ಒಂದೆರಡು ಮಾತಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ಪ್ರತಿ ಫಸ್ಟ್ ಶಾಟಿಂದ ಕೊನೆಯ ಶಾಟಿನ ತನಕ ಯಥೇಚ್ಛವಾದ ಗಣೇಶ್ ಅವರು ಇಲ್ಲಿ ಸಿಗ್ತಾರೆ. ನಾವು ಕೆಲವು ಸಿಗ್ನೇಚರ್ ಶಾರ್ಟ್ಸು, ಕೆಲವು ಸಿಗ್ನೇಚರ್ ಪರ್ಫಾರ್ಮೆನ್ಸ್ಗಳನ್ನ ಅಲ್ಲಲ್ಲಿ ಇರ್ಬೋದೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಈ ಸಿನಿಮಾದಲ್ಲಿ ಯಥೇಚ್ಛವಾಗಿ ಆ ಥರ ಸಿಗ್ನೇಚರ್ ಪರ್ಫಾರ್ಮೆನ್ಸನ್ನು ಸಿಗುವಂಥದ್ದು ನನಗೆ ಕೆಲವೊಂದು ಕಡೆ ಅಂತೂ ಗೂಸ್ ಬಂಪ್ಸ್. ನಮಗೆ ಅವ್ರ ಅಭಿನಯ ಮಾತಾಡ್ತಾ ಕಣ್ಣಲ್ಲಿ ಹಂಗೆ ನೀರು ಬಂದುಬಿಡ್ತು, ನನಗೆ ಕೆಲವೊಂದು ಕಡೆ ತುಂಬ ಜಮ್ ಅಂತ ಅನಿಸುವಂಥದ್ದು. ರಂಗಾಯಣ ರಘು ಅವರು, ನಾನೇನು ಹೇಳಿ, ಈಗ ಅಲ್ಲಿ ಸಿನಿಮಾ ಮುಗಿದ ತಕ್ಷಣ ಅವರ ಭಾವನೆಗಳನ್ನ ನೋಡಬೇಕು, ಎಲ್ಲರ ಕಣ್ಣಲ್ಲೂ ನೀರಿತ್ತು. ಸೊ ಸಿನಿಮಾ ಇಲ್ಲಿಗೆ ಮುಟ್ಟಬೇಕು, ಸೊ ಆ ಥರ ಮುಟ್ಟುವಂಥ ಒಂದು ಸಿನಿಮಾ. ಈ ಥರದ್ದು ಸಿನಿಮಾಗಳು ಈ ಥರದ ತಂಡದಿಂದ ಖಂಡಿತವಾಗಲೂ ಆಗೋಕ್ಕೆ ಸಾಧ್ಯ, ಈ ಥರ ಮುಂದೆ ಆಗ್ತಾನೇ ಇರಲಿ ಅಂತನ್ನುವಂಥದ್ದು. ರುಕ್ಮಿಣಿ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಮತ್ತು ಎಲ್ಲ ನಟನಟಿಯವರ ಎಲ್ಲರ ಪರ್ಫಾರ್ಮೆನ್ಸು ಆಗಿರ್ಬೋದು ಸಿನಿಮಾಗೆ ಹೇಳಿ ಮಾಡಿಸ್ದಂಗಿದೆ, ಅರ್ಥಗರ್ಭಿತವಾಗಿದೆ. ಖಂಡಿತವಾಗಲೂ ಈ ಸಿನಿಮಾ ನನಗಂತೂ ತುಂಬ ಇಷ್ಟ ಆಗಿರುವಂಥದ್ದು, ಎಲ್ಲರಿಗೂ ಇಷ್ಟ ಆಗುವಂಥ ಪ್ರತಿಯೊಂದು ಅಂಶನೂ ಭಾಳ ನಾಜೂಕಾಗಿ ಹೆಣೆದಿದ್ದಾರೆ. ಅಷ್ಟು ಕಷ್ಟು ಕ್ರೆಡಿಟ್ಸು ಇಡೀ ತಂಡಕ್ಕೆ ಸೇರಬೇಕಾಗಿರುವಂಥದ್ದು. ಗಣೇಶ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು, ಅವಾಗಿಂದನೂ ಹೇಳ್ತಾ ಇದ್ದೀನಿ, ನನಗೆ ಸಾಲಲ್ಲ ಆ್ಯಕ್ಚುಲಿ. ನಾನು ಇದನ್ನು ಕೇಳಲೇಬೇಕು ಇವರಿಗೆ, ಅವರೇ ಒಂದು ಮಾರ್ಕ್ನ ಸೆಟ್ ಮಾಡ್ತಾರೆ ಪರ್ಫಾರ್ಮೆನ್ಸಲ್ಲಿ, ಮತ್ತೆ ಅದನ್ನು ಮುರಿತಾರೆ, ಅದನ್ನು ಮತ್ತೆ ಮುರಿಯುವಂಥ ಪ್ರಯತ್ನ. ನಿಜಕ್ಕೂ ನನ್ನ ಗೆಳೆಯ ಅಂತ ಹೇಳಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ಆಸ್ತಿ ಇವರು. ಇದನ್ನು ನನಗೆ ಅದೇ ನಾನು ಅಂದ್ಕೊಳ್ತಾ ಇದ್ದಿದ್ದೆ, ಭಾಳ ಚಾಲೆಂಜ್ ರೀ, ಒಂದು ಕಾಂಬಿನೇಷನ್ ಹಿಟ್ ಕಾಂಬಿನೇಷನ್ ಜೊತೆಯಲ್ಲಿ ಇನ್ನೊಂದು ಸಿನಿಮಾ ನಾವೇ ಅನೌನ್ಸ್ ಮಾಡ್ತೀವಿ ಅಂದರೆ ಅಲ್ಲಿಂದನೇ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಆ ಥರದ್ದೊಂದು ಟೀಮ್ ಇದು, ಪ್ರೀತಮ್ ಗುಬ್ಬಿ ಮತ್ತು ಇವ್ರದ್ದು, ಏನು ಮಾಡಿರ್ತಾರೋ ಅಂತನ್ನುವಂಥದ್ದು, ಆ ಭಯ ಆ ಜವಾಬ್ದಾರಿನ ಇಟ್ಟುಕೊಂಡು ಅದನ್ನು ಮೀರಿ ಬೆಳೆದಿದೆ ಈ ಸಿನಿಮಾ ಅಂತ ಅನ್ನೋದಾದರೆ, ಅಷ್ಟು ಕಷ್ಟು ಕ್ರೆಡಿಟ್ಸು ಈ ಸಿನಿಮಾದ ನಿರ್ದೇಶಕರು ಮತ್ತು ಅದರ ನಾಯಕ ನಟನಿಗೆ ಸೇರಬೇಕು. ಅಷ್ಟು ಕಷ್ಟನೂ ಕೂಡ ಪ್ರತಿ ಒಂದೊಂದು ಫ್ರೇಮ್ನಲ್ಲೂ ಇಲ್ಲಿಗೆ ಟಚ್ ಮಾಡುವಂಥ ವಿಚಾರಗಳನ್ನ ಹೆಣೆದಿರೋದು ಇಟ್ಟಿರುವಂಥದ್ದು ಇವರ ಹಿರಿಮೆಗೆ ಸೇರಿರುವಂಥದ್ದು. ದೊಡ್ಡ ಹಿಟ್ ಆಗುವಂಥದ್ರಲ್ಲಿ ಎರಡು ಮಾತಿಲ್ಲ ಈ ಸಿನಿಮಾ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಬಾನದಾರಿಯಲ್ಲಿ, ಒಳ್ಳೇದಾಗಲಿ. ಅವ್ರೆ ನಾನು ಅದನ್ನೇ ಹೇಳ್ತಾ ಇದ್ನಲ್ಲ ಅವಾಗಿಂದನೂ ಕೂಡ, ಏನು ನನಗೆ ಇವರಿಬ್ಬರ ಕಾಂಬಿನೇಷನ್ನ ಎರಡು ನಟರನ್ನಾಗಿ ನಾವು ನೋಡಲೇ ಇಲ್ಲ, ನಾನು ಎರಡು ಕ್ಯಾರೆಕ್ಟರಾಗಿನೇ ಕಾಣಿಸಿದ್ದು. ಏನು ಹೇಳಿ, ಈ ಸಿನಿಮಾ ಮುಗಿತಿದ್ದಂಗೆ ಅವರಿಬ್ಬರ ಖುಷಿಯಿಂದ ಅಪ್ಕೊಳ್ಳೋವಂಥದ್ದು ಬೇರೆ, ಭಾವನಾತ್ಮಕವಾಗಿ ಅಪ್ಕೊಳ್ಳೋವಂಥದ್ದು ಬೇರೆ. ಈ ಸಿನಿಮಾ ಇಲ್ಲಿಗೆ ಮಾತ್ರ ಅಲ್ಲ, ಇಲ್ಲಿಗೆ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಇವರಷ್ಟೂ ಜನರ ಕಣ್ಣಲ್ಲಿ ನೀರು ಬಂದಿದ್ದೇನೆ ಕಾರಣ. ಖಂಡಿತವಾಗಲೂ ಇಲ್ಲಿಗೆ ತಟ್ಟಿರುವಂಥ ಸಿನಿಮಾ ಇದು, ಕನ್ನಡ ಜನತೆ ಇಲ್ಲಿಗೆ ತಟ್ಟಿರೋ ಸಿನಿಮಾನ ಯಾವತ್ತಿಗೂ ಕೂಡ ಕೈ ಬಿಟ್ಟಿಲ್ಲ. ಈ ಸಿನಿಮಾ ದೊಡ್ಡ ಹಿಟ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ಮತ್ತೆ